ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶಿಶು ಆರೈಕೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಶಿಶು ಆರೈಕೆಯಲ್ಲಿ 0 to 6 months ಬೇಬಿಗೆ ನೀರನ್ನು ಯಾಕೆ ಕೊಡಬಾರ್ದು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನನ್ನು ಕೊಡ್ತೇನೆ, ರೀಸನ್ ಕೂಡ ಕೊಡ್ತೇನೆ ಯಾಕೆ ಕೊಡಬಾರ್ದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾನಿಲ್ಲಿ ನಿಮಗೆ ಒಂದು ಘಟನೆಯನ್ನು ಹೇಳ್ತೇನೆ. ನಾನು ನನ್ನ ಕಣ್ಣಾರೆ ನೋಡಿದಂಥ ಒಂದು ಘಟನೆ. ಈ ಘಟನೆ ಏನಿದೆ, ಇದು ನಡೆದದ್ದು ನನ್ನ ಮಗು ಚಿಕ್ಕದಿರುವಾಗ. 3.5 ತಿಂಗಳ ಇಂಜೆಕ್ಷನ್ಗೆ ನಾನು ಅವನನ್ನು ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ. ಹೋಗಿ ನನ್ನ ಹಸ್ಬೆಂಡ್ ಗಾಡಿ ಪಾರ್ಕ್ ಮಾಡಲಿಕ್ಕೆ ಅಂತ ಹೋಗಿದ್ದರು. ಆ ಟೈಮ್ನಲ್ಲಿ ಒಂದು ಕಪಲಲ್ಲಿ ಇದ್ದರು. ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವರು ಇಲ್ಲಿಯವರಲ್ಲ, ಅವರ ಭಾಷೆ ಕೂಡ ಬೇರೆಯೇ. ಮತ್ತು ಅವರ ಅಪಿಯರೆನ್ಸನ್ನು ನೋಡುವಾಗಲೇ ನನಗೆ ಗೊತ್ತಾಯಿತು ಇವರು ಎಲ್ಲಿಂದನೂ ಹೀಗೆ ವಲಸೆ ಬರ್ತಾರೆ ಅಲ್ವಾ, ಕೆಲಸಕ್ಕೋಸ್ಕರ ಆ ರೀತಿ ಬಂದವರು ಅಂತ ಹೇಳಿ. ಅವರು ನಾವೆಲ್ಲ ನಿಂತು ಹಾಗೆ ಲೈನಲ್ಲಿ ನಿಂತಿರಲಿಲ್ಲ, ಸಪ್ರೇಟಾಗಿ ಒಂದು ಮರದ ಕೆಳಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಇದ್ದರು. ಇಬ್ಬರು ಕೂಡ ಕೂತ್ಕೊಂಡಿದ್ದರು. ಮಗು ಚಿಕ್ಕದು, ಮಗುವನ್ನೊಂದು ಸ್ವೆಟರ್ ಎಲ್ಲ ಹಾಕಿ, ಅಷ್ಟೇನು ಚಳಿ ಇಲ್ಲ ಬಟ್ ಸ್ಟಿಲ್ ಮಗು ಅಂತ ಹೇಳಿ ಸ್ವೆಟರ್ ಟೊಪ್ಪಿ ಎಲ್ಲ ಹಾಕಿ ಕರ್ಕೊಂಡು ಬಂದಿದ್ದಾರೆ. ಮಗು ತುಂಬ ಅಳ್ತಾ ಇದೆ, ನಿಲ್ಲಿಸ್ತಾನೇ ಇಲ್ಲ. ಒಂದು ನಿಮಿಷ ಸೈಲೆಂಟ್ ಆದರೆ ಮತ್ತೆ ಪುನಃ ಜೋರು ಕೂಗ್ತಾ ಇತ್ತು. ಆಗ ನಾನು ಹೇಳಿದೆ, ನಾನು ಅವರ ಹತ್ತಿರ ಹೋಗಿ ಹೇಳಿದೆ. ಅವರು ಮರದ ಹತ್ತಿರ ಕೂತಿದ್ರು, ನಾವು ಲೈನಲ್ಲಿ ನಿಂತಿದ್ವಿ ಹಾಸ್ಪಿಟಲ್ ಮುಂದೆ. ನಾನು ಅವ್ರ ಹತ್ರ ಹೋಗಿ ಹಿಂದಿಯಲ್ಲಿಯೇ ಹೇಳಿದೆ, ನಿಮಗೆ ಹಾಲು ಕೊಡಲಿಕ್ಕಿದ್ರೆ ಹಾಸ್ಪಿಟಲ್ ಒಳಗಡೆ ಒಂದು ರೂಮ್ ಇದೆ, ಖಾಲಿ ರೂಮ್ಗಳೆಲ್ಲ ಇದೆ, ಡ್ರೆಸ್ಸಿಂಗ್ ರೂಮ್ ಅಂಥದ್ದೆಲ್ಲ ಇದೆ, ಅಲ್ಲಿ ಹೋಗಿ ನಿಮಗೆ ಕೊಡ್ಬೋದು ಅಂತ ಹೇಳಿ. ಆಗ ಅವರೇನು ಹೇಳಲಿಲ್ಲ, ವೈಫೇನು ಹೇಳಲಿಲ್ಲ ನನ್ನ ಹತ್ರ. ಅವ್ರ ಹಸ್ಬೆಂಡ್ ಹೇಳಿದರು, ಇಲ್ಲೇ ಇಲ್ಲ ತೊಂದರೆ ಇಲ್ಲ, ನೈಚಾಯಿ ಅಂತ ಹೇಳಿದರು. ಅದಕ್ಕೆ ನಾನು ಮತ್ತೆ ಒಮ್ಮೆ ಹೇಳ್ಬೋದು, ಮತ್ತೆ ಪುನಃ ಹೋಗಿ ಹೇಳಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಲ್ಲ, ಯಾಕೆಂದರೆ ತಾಯಿಗೆ ಗೊತ್ತು ಮಗುವಿಗೆ ಹಸಿವಾಗಿದೆ ಅಂತ ಹೇಳಿ. ಹಾಗಾಗಿ ನಾವು ಪುನಃ ಹೋಗಿ ಹೇಳಿದರೆ ಅದು ಒಳ್ಳೆಯದಾಗೋದಿಲ್ಲ ಅಲ್ಲ. ಹಾಗೆ ನಾನು ನನ್ನಷ್ಟಕ್ಕೆ ಬಂದು ಲೈನಲ್ಲಿ ನಿಂತ್ಕೊಂಡಿದ್ದೆ. ಮಗು ತುಂಬ ಹೊತ್ತಾಯಿತು, ಒಂದು 20 ಮಿನಿಟ್ಸ್ ಆಯಿತು. 30 ಮಿನಿಟ್ಸ್ ಆಗ್ತಾ ಬರುವಾಗ ಮಗುವಿಗೆ ಕಂಟ್ರೋಲೇ ಆಗ್ತಾ ಇಲ್ಲ, ಯಾಕಂದರೆ ಮಗುವಿಗೆ ಅಷ್ಟು ಹಸಿವಾಗ್ತಾ ಇದೆ. ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ದೂರದಿಂದ ಟ್ರಾವೆಲ್ ಮಾಡಿ ಬಂದಿದ್ದಾರೆ, ಯಾವಾಗ ಲಾಸ್ಟ್ ಫೀಡ್ ಮಾಡಿದಂತ ಗೊತ್ತಿಲ್ಲ. 3 ತಿಂಗಳ ಮಕ್ಕಳೆಲ್ಲ ಆದರೆ ಮಗು ಕೂಡ ತುಂಬ ಅಂಡರ್ ವೇಟ್ ಕಾಣ್ತಾ ಇತ್ತು. ಬಟ್ ನಾವು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟು ಅಂಡರ್ ವೇಟ್ ಇದ್ದರೂ ಕೂಡ ಮಕ್ಕಳು ಹೆಲ್ದಿಯಾಗಿ ಕೂಡ ಇರ್ಬೋದಲ್ವ. ಅವರಿಗೆ ಫೀಡ್ ಮಾಡಲಿಕ್ಕೆ ಮೋಸ್ಟ್ಲಿ ಅವರಿಗೆ ಮುಜುಗರ ಆಗ್ತಾ ಇತ್ತು ಇರಬೇಕು, ಹಾಗಾಗಿ ಅವರು ಮಗುವಿಗೆ ಫೀಡ್ ಮಾಡ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಾನು ನೋಡಿದೆ, ಅವರ ಹ್ಯಾಂಡ್ ಬ್ಯಾಗ್ನಿಂದ ಅವರು ಒಂದು ಬಾಟಲ್ ತೆಗೆದ್ರು, ಫೀಡಿಂಗ್ ಬಾಟಲ್ ಇರ್ತದೆ ಅಲ್ವಾ ನಿಪ್ಪಲ್, ಆ ಫೀಡಿಂಗ್ ಬಾಟಲ್ ಅಂತ ತೆಗೆದ್ರು. ಅದರಲ್ಲಿ 1/4 ಬಾಟ್ಲಿಯಷ್ಟು ನೀರನ್ನು ತಂದಿದ್ರು ಅವರು. ಅವರ ಹಸ್ಬೆಂಡ್ ಅದನ್ನೇ ಹೇಳ್ತಾ ಇದ್ರು, ಕೊಡು ಕೊಡು ಅಂತ ಹೇಳಿ ಹೇಳ್ತಾ ಇದ್ರು. ಆ ನಂತರ ಅವ್ರೇನು ಮಾಡಿದರು, ಬಾಟಲ್ ತೆಗೆದ್ರು, ಮಗುವಿಗೆ ಕೊಟ್ಟರು ಬಾಯಿಗೆ. ಮಗುವಿಗೆ ಗೊತ್ತಾಗ್ತದೆ ಅಲ್ವಾ ಡೈಲಿ ಕುಡಿಯುವ ಹಾಲಿನ ಕನ್ಸಿಸ್ಟೆನ್ಸಿ, ಟೇಸ್ಟ್ ಹೇಗೆ ಇರ್ತದೆ ಮತ್ತು ನೀರಿನ ಟೇಸ್ಟ್ ಹೇಗೆ ಇರ್ತದೆ ಮಗುವಿಗೆ ಗೊತ್ತಾಗ್ತದೆ. ಮಗು ಬಾಯಿಂದ ಹೊರಗೆ ಹಾಕ್ತಾ ಇತ್ತು, ಆಗ ಕೊಟ್ಟ ಕೂಡಲೇ ಹೊರಗೆ ಹಾಕ್ತಾ ಇತ್ತು. ಲಾಸ್ಟಿಗೆ ಮಗುವಿಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಮಗುವಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಾಷೆ ಒಂದೇ ಇರೋದು ಅಳೋದಲ್ವಾ, ಅಳ್ತಾನೇ ಇತ್ತು. ಲಾಸ್ಟಿಗೆ ಬೇರೆ ವಿಧಿ ಇಲ್ಲದೆ ಮಗು ಕುಡಿತು ನೀರು, ಸ್ವಲ್ಪ ಕುಡಿಬೋದು, ನನಗೆ ಸರಿ ಕಾಣ್ತಾ ಇರಲಿಲ್ಲ ದೂರದಿಂದ. ಕುಡಿದ ನಂತರ ಮಗು ಅಲ್ಲೇ ಮಲಗ್ತು. ಈ ಘಟನೆ ಬಗ್ಗೆ ನಾನು ಯಾಕೆ ಹೇಳಿದೆ ಬಿಗಿನಿಂಗಲ್ಲಿ ಅಂತ ಹೇಳಿದರೆ, ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ, ನಮಗೆ ಮಗು ಅಳುವಾಗ ನಾವೇನು ಮಾಡ್ತೇವೆ, ಏನಾದರೂ ಒಂದು ಫೀಡ್ ಮಾಡಿಬಿಡ್ತೇವೆ. ಸ್ಪೆಷಲಿ 0 to 6 months ಮಕ್ಕಳಿಗೆ ಇದು ಗೊತ್ತಿರೋರು, ಎಜುಕೇಟೆಡ್ ಆದವ್ರದ್ದು ಕೆಲವೊಬ್ಬರದ್ದು ಕೆಲಸ ಇರ್ಬೋದು ಈ ರೀತಿ ಮಾಡುವಂಥದ್ದು. ಬಟ್ ಆಲ್ಮೋಸ್ಟ್ ಈಗ ಎಲ್ಲರಿಗೆ ಗೊತ್ತಿದೆ ಬ್ರೆಸ್ಟ್ ಫೀಡೇ ಮಾಡಬೇಕಂತ ಹೇಳಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದರೆ, ಮಗುವಿಗೆ ಹಸಿವಾಗ್ತಾ ಇತ್ತು. ಆ ಟೈಮ್ನಲ್ಲಿ ಮಗುವಿಗೆ ಒಂದು ಹೋಲ್ಸಮ್ ಮೀಲ್ ಬೇಕಿತ್ತು. ಹೋಲ್ಸಮ್ ಮೀಲ್ ಅಂತ ಹೇಳಿದರೆ ಬ್ರೆಸ್ಟ್ ಫೀಡ್ ಮಾಡುವಂಥದ್ದು, ಅಂದರೆ ತಾಯಿಯ ಹಾಲು ಅದಕ್ಕೆ ಬೇಕಿತ್ತು. ಬಟ್ ಅವರೇನು ಮಾಡಿದರು, ಇಷ್ಟು ಚಿಕ್ಕದಿರೋ ಹೊಟ್ಟೆಯಲ್ಲಿ ನೋಡಿ, ಇಷ್ಟೇ ಚಿಕ್ಕದಿದೆ ಆ ಹೊಟ್ಟೆ, ಅಲ್ಲಿಗೆ ನ್ಯೂಟ್ರಿಯೆಂಟ್ಸ್, ಫುಲ್ ಆಫ್ ನ್ಯೂಟ್ರಿಯೆಂಟ್ಸ್ ಇರುವಂತಹ ಬ್ರೆಸ್ಟ್ ಮಿಲ್ಕ್ ಬೀಳಬೇಕಿತ್ತು. ಬಟ್ ಅವರು ಕೊಟ್ಟಿದ್ದೇನು ಅಂತ ಹೇಳಿದರೆ ನೀರು. ಏನಾಯಿತು, ನೀರು ಕೊಟ್ಟಾಗ ಕೂಡ ಹೊಟ್ಟೆ ತುಂಬುತ್ತದೆ, ಇಲ್ಲಿವರೆಗೆ ಕೂಡ ಹೊಟ್ಟೆ ತುಂಬುತ್ತದೆ, ಹಾಲು ಕೊಟ್ಟರೆ ಕೂಡ ಇಲ್ಲಿಂದ ಇಲ್ಲಿವರೆಗೆ ಹೊಟ್ಟೆ ತುಂಬುತ್ತದೆ. ಮಗು ಹೊಟ್ಟೆ ತುಂಬಿತ್ತು, ಮಲಗಿತ್ತು. ಬಟ್ ಮಗುವಿಂದು ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದರೆ, ಮಗುವಿಗೆ ನೀವು ಹಾಲನ್ನು ಕೊಡದೆ ಅದರ ಒಂದು ಹೊತ್ತಿನ ಊಟವನ್ನು ನೀವು ಅದರಿಂದ ಕಸ್ಕೊಂಡಿದ್ದೀರಾ, ಅದಕ್ಕೆ ಒಂದು ಹೊತ್ತಿನ ಊಟ ನೀವು ಕೊಡಲಿಲ್ಲ ಮಗುವಿಗೆ. ಹೇಗೆ ಅಂತ ಹೇಳಿದರೆ, ಅದಕ್ಕೆ ನಾವೀಗ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ವಿ ಆದರೆ ಅವ್ರು ಎಲ್ಲಿಯಾದರೂ ಹೋಗಿ ಬ್ರೆಸ್ಟ್ ಫೀಡ್ ಮಾಡಿದ್ರಾದರೆ ಮಗುವಿಗೆ ಖಾಲಿ ನೀರು ಹೋಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಬ್ರೆಸ್ಟ್ ಮಿಲ್ಕ್ ಅಂತ ತಗೊಂಡ್ರೆ, ಬ್ರೆಸ್ಟ್ ಮಿಲ್ಕ್ನಲ್ಲಿ 88-90% ತನಕ ಇರುವಂಥದ್ದು ನೀರು ಮಾತ್ರ, ಉಳಿದ 10% ಅದರಲ್ಲಿರುವಂಥದ್ದು ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಅದಕ್ಕೆ ಬೆಳವಣಿಗೆಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಆ ಹಾಲಲ್ಲಿ ಇರ್ತದೆ. ಹಾಗಾಗಿ ನಮಗೆ ಓವರ್ ದ ಕೌಂಟರ್ ನಾವು ಏನು ಕೊಡಬೇಕಂತ ಇಲ್ಲ. ಈಗ ಫಾರ್ಮುಲಾ ಫೀಡ್ ಮಾಡೋ ಮಕ್ಕಳಾದರೂ ಕೂಡ ನಾನು ಅಂದ್ಕೊಂಡೆ, ಅವ್ರು ಬಾಟಲ್ ತೆಗೆಯುವಾಗ ನಾನು ಇದರಲ್ಲಿ ಫಾರ್ಮುಲಾ ಅವರೀಗ ಮಿಕ್ಸ್ ಮಾಡ್ತಾರೆ, ಬಿಸಿ ನೀರು ತಂದಿದ್ದಾರೆ ಅಂತ ಹೇಳಿ ಒಮ್ಮೆ ನನಗೆ ಹಾಗೆ ಕೂಡ ಅನ್ನಿಸ್ತು. ಬಟ್ ಅವ್ರು ಅದೇನು ಮಿಕ್ಸ್ ಮಾಡಲಿಲ್ಲ, ಡೈರೆಕ್ಟಾಗಿ ನೀರನ್ನೇ ಕೊಟ್ಟರು. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಜನ ಖಾಲಿ ಹೊಟ್ಟೆ ತುಂಬಿಸಲಿಕ್ಕೆ ನೋಡ್ತಾರೆ ಮಗು ಇದು.
ಅದರ ಬದಲಿಗೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಇರುವಂತಹದ್ದೇ ಅದೇ ಫುಡ್ಡನ್ನು ಆಗಬೇಕು ಅಂತ ಇಲ್ಲ. ಅವರಿಗೆ ಬೇಕಾದರೆ ಅವರಿಗೆ ಅದು ಅಫೋರ್ಡ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಫಾರ್ಮುಲಾ ಬೇಕಾದರೆ ಫಾರ್ಮುಲಾ ಕೊಡ್ಬೋದಿತ್ತು, ಅಥವಾ ಎಲ್ಲಿಯಾದರೂ ಕರ್ಕೊಂಡೋಗಿ ತಾಯಿ ಹಾಲನ್ನೇ ಕೊಡ್ಬೋದಿತ್ತು. ಈಗ ಯಾರೂ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಅಂತ ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾ ಮಗು ಅಂತ ಎಲ್ಲರಿಗೆ ಗೊತ್ತಿರ್ತದೆ. 0 to 6 months ಬೇಬಿಗೆ ಯಾಕೆ ಕೊಡಬಾರ್ದು ಅಂತ ಹೇಳಿದರೆ, 0 to 6 months ಒಳಗಿರುವ ಮಗುವಿಗೆ ಅದೇ 89% ನೀರಿದ್ದರೆ ಅದರಲ್ಲೇ ನೀರಿದೆ ಅಲ್ವಾ, ಬೇಕಾದಷ್ಟು ನೀರಿದೆ, ಇನ್ನು 10% ಮಾತ್ರ ಏನು ಹೇಳ್ತಾರೆ ಸಾಲಿಡ್ ಕಂಟೆಂಟ್ಸ್ ಇರುವಂಥದ್ದು. ಸೊ ಅವರಿಗೆ ಅಗತ್ಯನೇ ಇಲ್ಲ, ಅಗತ್ಯ ಇಲ್ಲದ ಕಡೆ ನೀವು ಸುಮ್ಮನೆ ನೀರನ್ನು ಕೊಟ್ಟು ಮಗುವಿನ ಒಂದು ಹೊತ್ತಿನ ಊಟವನ್ನು ನೀವು ಕಸಿದು ತಗೊಂಡ್ರೆ ಅದಕ್ಕೆ ಖಾಲಿ ಹೊಟ್ಟೆಗೆ ನೀರು ಹೋಯಿತು ಬಿಟ್ಟರೆ ಬೇರೆ ಏನೂ ಹೋಗ್ತಾ ಇಲ್ಲ. ಬಾಡಿ ಕೂಡ, ಮಗುವಿನ ಬಾಡಿ ಕೂಡ ಹೈಡ್ರೇಟೆಡ್ ಆಗಿರ್ತದೆ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರೋದಿಲ್ಲ, ನೀರು ಕೊಡಲಿಕ್ಕೇ ಇಲ್ಲ. ಶಿಶುಗಳಿಗೆ 6 ತಿಂಗಳು ಅಂದರೆ ಹುಟ್ಟಿದಾಗನಿಂದ 6 ತಿಂಗಳು ಭರ್ತಿಯಾಗಿ 7ನೇ ತಿಂಗಳು ಸ್ಟಾರ್ಟ್ ಆಗುವವರೆಗೂ ಕೂಡ ಒಂದು ಡ್ರಾಪ್ ಕೂಡ ನೀರನ್ನು ಕೊಡಬಾರ್ದು. ಅದಕ್ಕೆ ಬೇಕಾದಂತಹ ನೀರು ಬ್ರೆಸ್ಟ್ ಮಿಲ್ಕ್ ಥ್ರೂ ಹೋಗ್ತಾ ಇದೆ, ಅಥವಾ ಫಾರ್ಮುಲಾ ಕೊಡೋದಾದರೆ ಫಾರ್ಮುಲಾ ಥ್ರೂ ಹೋಗ್ತಾ ಇದೆ. ಹಾಗಾಗಿ ಇನ್ನು ಯಾರಾದರೂ ನಿಮಗೆ ಗೊತ್ತಿರೋರು ಆ ರೀತಿ ಮಾಡ್ತಾ ಇದ್ದಾರೆ ಆದರೆ, ಅಥವಾ ಮನೆಯಲ್ಲಿ ಹಿರಿಯರು ಹೇಳ್ಬೋದು ನಮಗೆ ಎಷ್ಟು ಸೆಕೆ ಆಗ್ತಾ ಇದೆ, ಮಗುವಿಗೆ ಕೂಡ ಸೆಕೆ ಆಗ್ಬೋದು, ಸ್ವಲ್ಪ ನೀರು ಕೊಡು, ಅಥವಾ ಮಗುವಿಗೆ ಬಿಕ್ಕಳಿಕೆ ಬರ್ತಾ ಇದೆ, ಬಿಕ್ಕಳಿಕೆ ಬಂದರೆ ನೀರು ಕೊಡಬೇಕು. ನನ್ನ ಜೊತೆ ಇದಾಗಿತ್ತು, ನನ್ನ ಮಗುವಿಗೆ ತುಂಬ ಬಿಕ್ಕಳಿಕೆ ಬರ್ತಿತ್ತು, ಒಮ್ಮೊಮ್ಮೆ 24 ಸಲ 26 ಸಲ ದಿನಕ್ಕೆ ಬಿಕ್ಕಳಿಕೆ ಶುರುವಾದದ್ದು ಉಂಟು. ಬಟ್ ನಾನೇನು ಮಾಡ್ತಾ ಇದ್ದೆ ಅಂದರೆ ಬ್ರೆಸ್ಟ್ ಮಿಲ್ಕೇ ಕೊಡ್ತಾ ಇದ್ದೆ, ಸಡನ್ ಆಗಿ ಹೋಗಿ ಸ್ವಲ್ಪ ಬ್ರೆಸ್ಟ್ ಮಿಲ್ಕನ್ನು ಫೀಡ್ ಮಾಡಿಸಿದ ಕೂಡಲೇ, ನರ್ಸ್ ಮಾಡಿಸಿದ ಕೂಡಲೇ ನಿಂತು ಹೋಗ್ತಿತ್ತು ಅದು. ಹಾಗಾಗಿ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಆ ರೀತಿ ಯಾರಾದರೂ ಹೇಳ್ತಾ ಇದ್ದಾರೆ ಅಥವಾ ಮಗುವಿಗೆ ಬಿಕ್ಕಳಿಕೆ ಬರ್ತಾ ಇದೆ ಆದರೆ ನರ್ಸ್ ಮಾಡಿಸಿ, ಸ್ವಲ್ಪ ಹೊತ್ತು ಹಾಲು ಕುಡಿಸಿ, ಸರಿಯಾಗ್ತದೆ ಅದು. ಸರಿಯಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದರಷ್ಟಕ್ಕೆ ನಿಂತು ಹೋಗ್ತದೆ, ಏನು ಟೆನ್ಷನ್ ಮಾಡಬೇಕಂತ ಇಲ್ಲ. ದಯವಿಟ್ಟು ಯಾರಾದರೂ ನಿಮಗೆ 0 to 6 months ಒಳಗಿನ ಬೇಬಿ ಇರೋರಿಗೆ ಯಾರಾದರೂ ಬಂದು ಹೇಳ್ತಾರೆ ಸೆಕೆ ಆಗ್ತಿದೆ ಅದಕ್ಕೆ ನೀರು ಕೊಡು, ಅಥವಾ ನೀರಿನ ಅವಶ್ಯಕತೆ ಇದೆ ನೀರು ಕೊಡು ಅಂತ ಹೇಳಿ, ಅಥವಾ ಯಾವುದಾದ್ರೂ ಆಯುರ್ವೇದಿಕ್ ಮದ್ದನ್ನು ಬರೆಸಿ ನೀರು ಕೊಡು ಅಂತೆಲ್ಲ ಹೇಳಿದರೆ ದಯವಿಟ್ಟು ಕೊಡಲಿಕ್ಕೆ ಹೋಗಬೇಡಿ, ಮಕ್ಕಳಿಗೆ ಅದರ ಅವಶ್ಯಕತೆ ಇಲ್ಲ. ನೀವು ಫಾರ್ಮುಲಾ ಅಥವಾ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾದರೆ ಮಗುವಿಗೆ ಅದರಲ್ಲೇ ಹೊಟ್ಟೆ ತುಂಬುತ್ತದೆ ಹಾಗೂ ನೀರಿನ ಪೂರೈಕೆ ಕೂಡ ಆಗ್ತದೆ. ಸೊ ಯಾರು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೇನೆ. ನಿಮಗೆ ಗೊತ್ತಿರೋ ಹಾಗೆ ಯಾರಾದರೂ ಬಾಣಂತಿಯರು ಅಥವಾ ಗರ್ಭಿಣಿಯರು ಅಥವಾ ನೆಕ್ಸ್ಟ್ ಮಾಮ್ ಟು ಬಿ ಇರುವಂಥವ್ರು ಯಾರಾದರೂ ಇದ್ದರೆ ನೀವು ಶೇರ್ ಮಾಡಿ, ಅಥವಾ ನಿಮ್ಮ ಅಕ್ಕ ತಂಗಿಗೆ ಯಾರಿಗೆ ಬೇಕಾದರೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಇದರ ಬಗ್ಗೆ ನಾಲೆಜ್ ಇರಲಿ. ಇದು ಒಂದು ಮೇಯ್ನ್ ರೀಸನ್ ಅಂತ ಹೇಳಿದರೆ, ಈ ಮಿತ್ತನ್ನೆಲ್ಲ ನಂಬಿಕೊಂಡು ನೀರು ಕುಡಿಸೋರು ತುಂಬ ಜನ ಇದ್ದಾರೆ. ಒಮ್ಮೊಮ್ಮೆ ನಾವು ಆ ಟೈಮಲ್ಲಿ ಯಾವ ರೀತಿ ಇರ್ತೀವಿ ಅಂತ ಹೇಳಿದರೆ, ಏನು ಹೇಳಿದರೂ ನಮಗೆ ನಂಬಿಕೆ ಬರುವಂತ ಹಾಗೆ ಇರ್ತದೆ, ಅಂದರೆ ಮಗು ಕೂಗುವಾಗ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಇದನ್ನು ಶೇರ್ ಮಾಡಿ, ವಿಷಯ ಏನಂತ ಎಲ್ಲರಿಗೆ ಗೊತ್ತಿರಲಿ. ಸೊ ಇವತ್ತಿಗೆ ಅಷ್ಟೇ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.